Hello students we are discussing the chapter the living world in our yesterday class we have studied taxonomical categories today class we are dealing with taxonomical aids first of all what is taxonomic aids taxonomic aids are the resource which store and preserve the specimens as well as the information

ಯಾವುದಕ್ಕೆ ಹೆಲ್ಪ್ ಆಗುವಂಥದ್ದು ಟೆಕ್ಸಾನಮಿಕ್ ಸ್ಟಡೀಸಿಗೆ ಹೆಲ್ಪ್ ಆಗುವಂಥದ್ದು ಅರ್ಥ ಆಯ್ತಾ ಏನಂದೆ ಟೆಕ್ಸಾನಮಿಕಲ್ ಏಡ್ಸ್ ಅಂದರೆ ರಿಸೋರ್ಸ್ ಅಂದೆ ಅವು ಏನನ್ನ ಈ ಸ್ಪೆಸಿಮನ್ಸ್ ಸ್ಟೋರ್ ಮಾಡತ್ತೆ ಮತ್ತೆ ಪ್ರಿಸರ್ವ್ ಮಾಡ್ಕೊಂಡು ಇಟ್ಕೊಳತ್ತೆ ಜೊತೆಗೆ ಅವುಗಳ ಇನ್ಫಾರ್ಮೇಷನ್ ಟು ಹೆಲ್ಪ್ ಇನ್ ಟೆಕ್ಸಾನಮಿಕ್ ಸ್ಟಡೀಸ್ ಸೋ ದೆರ್ ಆರ್ ದಿ ಕಲೆಕ್ಷನ್ ಆಫ್ ಆಕ್ಚುವಲ್ ಸ್ಪೆಸಿಮನ್ ಆಫ್ ಪ್ಲ್ಯಾಂಟ್ಸ್

ಪೂರ್ತಿ ಆ ಸ್ಪೀಸಿನ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳ್ತೀವಿ ಯಾವ ಪರ್ಪಸ್ಸಿಗೋಸ್ಕರ ಕ್ಲಾಸಿಫಿಕೇಶನ್ ಮಾಡೋದಕ್ಕೆ ಸೊ ದೆರ್ ಆರ್ ಕಲೆಕ್ಷನ್ ಆಫ್ ಆ್ಯಕ್ಚುಯಲ್ ಸ್ಪೆಸಿಮೆಂಟ್ಸ್ ಆಫ್ ಪ್ಲಾಂಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿಸ್ ಸ್ಪೀಸಸ್ ಫಾರ್ ದಿ ಪರ್ಪಸ್ ಆಫ್ ಕ್ಲಾಸಿಫಿಕೇಷನ್ ಯಾವ್ಯಾವುದಪ್ಪ ಈಗ ಟೆಕ್ಸಾನಮಿಕ್ ಏಡ್ಸ್ ಈಗ ನಾವು ಸ್ಟಡಿ ಮಾಡುವಂಥ ಕೆಲವೊಂದು ಏಡ್ಸ್ ಬಾಟನಿಕಲ್ ಗಾರ್ಡನ್ ಮ್ಯಾನ್ಯಲ್ಸ್ ಫ್ಲೋರಾ ಕೀ ಮ್ಯೂಸಿಯಮ್ ನೆಕ್ಸ್ಟ್ ಮೊನೋಗ್ರಾಮ್ ಹರ್ಬೇರಿಯಂ ಜೂ ಎಕ್ಸೆಟ್ರಾ ಇವೆಲ್ಲ ಏನಂತ ಹೇಳ್ತೀವಿ ಟೆಕ್ಸಾನಮಿಕಲ್ ಏಡ್ಸ್ ಅಂತೆ ಇವು ರಿಸೋರ್ಸ್ ಈ ರಿಸೋರ್ಸಲ್ಲಿ ಏನಾಗಿರುತ್ತೆ ಸ್ಪೆಸಿಮನ್ ಸ್ಟೋರ್ ಮತ್ತು ಪ್ರಿಸರ್ವ್ ಆಗಿರುತ್ತೆ ಜೊತೆಗೆ ಅವುಗಳ ಇನ್ಫಾರ್ಮೇಷನ್ ಕೂಡ ಇರುತ್ತೆ ಯಾವ ಪರ್ಪಸ್ಸಿಗೋಸ್ಕರ ಈ ಟೆಕ್ಸಾನಮಿಕ್ ಪರ್ಪಸ್ಸಿಗೋಸ್ಕರ ಸೊ ಆಫ್ ಕಾಮನ್ ಟೆಕ್ಸಾನಮಿಕಲ್ ಏಡ್ಸ್ ಯೂಸ್ಡ್ ಇನ್ ದಿ ಐಡೆಂಟಿಫಿಕೇಶನ್ ಆ್ಯಂಡ್ ಕ್ಲಾಸಿಫಿಕೇಶನ್ ಆರ್

ಆ ಸ್ಟೋರ್ ಹೌಸಲ್ಲಿ ಏನಿರುತ್ತೆಂದೇ ಹರ್ಬೇರಿಯಮ್ ಶೀಡ್ಸ್ ಇರುತ್ತೆ ಆ ಶೀಡ್ಸ್ ಮೇಲೆ ಯಾವುದು ಕಲೆಕ್ಟೆಡ್ ಪ್ಲ್ಯಾಂಟ್ಸ್ ಪೆಸಿಮನನ್ನು ಡ್ರೈ ಮಾಡಿ ಪ್ರೆಸ್ ಮಾಡಿ ಪ್ರಿಸರ್ವ್ ಮಾಡಿರ್ತಾರಂತೆ ಅರ್ಥ ಆಯಿತಾ ಅದಕ್ಕೆ ನಾವೇನಂತ ಹೇಳ್ತೀವಿ ಹರ್ಬೇರಿಯಮ್ ಹರ್ಬೇರಿಯಂ ಇಸ್ ಅ ಸ್ಟೋರ್ ಹೌಸ್ ಆಫ್ ಕಲೆಕ್ಟೆಡ್ ಪ್ಲ್ಯಾಂಟ್ಸ್ ಪೆಸಿಮನ್ಸ್ ದೆಟ್ ಆರ್ ಡ್ರೈಡ್ ಪ್ರೆಸ್ಡ್ ಆ್ಯಂಡ್ ಪ್ರಿಸರ್ವ್ಡ್ ಆನ್ ಶೀಟ್ಸ್

ಅದ್ರ ಪ್ರಕಾರ ಈ ಶೀಟ್ಸನ್ನು ಕರೆಕ್ಟಾಗಿ ಅರೇಂಜ್ ಮಾಡಿರ್ತಾರಂತೆ ಆಯಿತಾ ಡಿಸ್ಕ್ರಿಪ್ಷನ್ ಆಫ್ ಅ ಸ್ಪೆಸಿಮನ್ ಆರ್ ರೆಕಾರ್ಡೆಡ್ ಆನ್ ಹರ್ಬೇರಿಯಂ ಶೀಟ್ಸ್ ಆ ಸ್ಪೆಸಿಮನಿನ ಡಿಸ್ಕ್ರಿಪ್ಷನ್ ಕೂಡ ಯಾವುದ್ರ ಮೇಲೆ ಇರುತ್ತಂತೆ ಆ ಹರ್ಬೇರಿಯಂ ಶೀಟ್ ಮೇಲೆ ಇರುತ್ತಂತೆ ಬಿಕಮ್ ದಿ ಸ್ಟೋರ್ ಹೌಸ್ ಆರ್ ರಿಪೋಸಿಟರಿ ಫಾರ್ ದಿ ಫ್ಯೂಚರ್ ಯೂಸ್ ಅದು ಯಾವುದಕ್ಕಂತೆ ಅದು ಸ್ಟೋರ್ ಹೌಸ್ ಅಥವಾ ರಿಪೋಸಿಟರಿ ಫ್ಯೂಚರ್ ಯೂಸಿಗದು ಒಂದು ಸ್ಟೋರ್ ಹೌಸ್ ಅಥವಾ ರಿಪೋಸಿಟರಿ ಅಂತ ಹೇಳ್ತೀವಿ ಅರ್ಥ ಆಗುತ್ತಾ ದ ಹರ್ಬೇರಿಯಂ ಶೀಟ್ಸ್ ಕನ್ಸಿಸ್ಟ್ ಆಫ್ ಲೇಬಲ್ಸ್ ಕ್ಯಾರಿಂಗ್ ದಿ ಇನ್ಫಾರ್ಮೇಶನ್ ಅಬೌಟ್ ಡೇಟ್ ಆ್ಯಂಡ್ ದಿ ಪ್ಲೇಸ್ ಆಫ್ ಕಲೆಕ್ಷನ್ ನೇಮ್ ದಟ್ ಇನ್ಕ್ಲೂಡ್ ಲೋಕಲ್ ನೇಮ್ ಇಂಗ್ಲಿಷ್ ನೇಮ್ ಬೋಟಾನಿಕಲ್ ನೇಮ್ ಫ್ಯಾಮಿಲಿ ಆ್ಯಂಡ್ ಕಲೆಕ್ಟರ್ಸ್ ನೇಮ್ ಎಕ್ಸೆಟ್ರಾ

ಫ್ಯಾಮಿಲಿ ಕಲೆಕ್ಟರ್ಸ್ ನೇಮ್ ಎಕ್ಸೆಟ್ರಾ ಇದು ನೋಡಿ ಈ ಇಮೇಜಲ್ಲಿ ಒಂದು ಸ್ಪೆಸಿಮನನ್ನು ಪ್ರೆಸ್ ಮಾಡಿದ್ದಾರೆ ಡ್ರೈ ಮಾಡಿದ್ದಾರೆ ಪ್ರಿಸರ್ವ್ ಮಾಡಿದ್ದಾರೆ ಇಲ್ಲಿ ನೀವು ಸ್ಯಾಡಲ್ಲಿ ಒಬ್ಸರ್ವ್ ಮಾಡ್ಬೋದು ಅಲ್ಲಿ ಇನ್ಫಾರ್ಮೇಷನ್ ಕೂಡ ಇದೆ ಇದನ್ನು ನಾವು ಹರ್ಬೇರಿಯಂ ಶೀಟ್ ಅಂತ ಹೇಳ್ತೀವಿ ಇಂಥ ಹರ್ಬೇರಿಯಂ ಶೀಟನ್ನು ಆರ್ಡ್ರ್ ಪ್ರಕಾರ ಅರೇಂಜ್ ಮಾಡಿ ಒಂದು ರೂಮಲ್ಲಿ ಇಡ್ತಾರಲ್ವಾ ಅಥವಾ ಹೌಸಲ್ಲಿ ಇಡ್ತಾರಲ್ವಾ ಆ ಹೌಸಿಗೆ ನಾವು ಏನಂತ ಹೇಳ್ತೀವಿ ಹರ್ಬೇರಿಯಮ್ ಅಂತ ಕರೀತೀವಿ ಅರ್ಥ ಆಗುತ್ತಾ ಸೊ ನೆಕ್ಸ್ಟ್ ಬಾಟನಿಕಲ್ ಗಾರ್ಡನ್ ನೆಕ್ಸ್ಟ್ ಏನಂತೆ ಬಾಟನಿಕಲ್ ಗಾರ್ಡನ್ ವಾಟ್ ಇಸ್ ಬಾಟನಿಕಲ್ ಗಾರ್ಡನ್ ಬಾಟನಿಕಲ್ ಗಾರ್ಡನ್ ಇಸ್ ಅ ಸೈಂಟಿಫಿಕ್ ಇನ್ಸ್ಟಿಟ್ಯೂಟ್ ಬಾಟನಿಕಲ್ ಗಾರ್ಡನ್ ಇಸ್ ಅ ಸೈಂಟಿಫಿಕ್ ಇನ್ಸ್ಟಿಟ್ಯೂಟ್ ವೆರ್ ವೈಡ್ ರೇಂಜ್ ಆಫ್ ಲೀವಿಂಗ್ ಪ್ಲಾಂಟ್ಸ್ ಆರ್ ಮೇಂಟೈನ್ ಫಾರ್ ಕನ್ಸರ್ವೇಷನ್ ಬಾಟನಿಕಲ್ ಸ್ಟಡಿ Research, recreation, and aesthetic value. So, what is botanical garden? Botanical garden is a scientific institution where wide range of living plants are maintained for conservation, botanical study, recreation, and aesthetics. Okay, enante botanical garden andre, a garden. ಒಂದು ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ ಅಂತಲೇ ಹೇಳ್ಬೋದು ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ ಅಂತೆ ಅಲ್ಲೇನಿರುತ್ತಂತೆ ವೈಡ್ ರೇಂಜ್ ಆಫ್ ಲೀವಿಂಗ್ ಪ್ಲ್ಯಾಂಟ್ ಇರುತ್ತೆ ಜೀವ ಇರುವಂಥ ಪ್ಲ್ಯಾಂಟ್ ಏನತ್ತೆ ಅವನ್ ಯಾಕೆ ಬೆಳೆಸಿರ್ತಾರೆ ಫಸ್ಟ್ ಆಫ್ ಆಲ್ ಕನ್ಸರ್ವೇಷನಿಗೋಸ್ಕರ ಕನ್ಸರ್ವೇಷನ್ ಅಂದರೆ ಅವನ್ನ ಪ್ರಿಸರ್ವ್ ಮಾಡೋದು ಅಂದರೆ ಏನಂತ ಹೇಳ್ತೀವಿ ಫ್ಯೂಚರಿಗೋಸ್ಕರ ಅವನ್ನ ಕಾಯ್ದಿಟ್ಕೊಳೋದು ಕಾಪಾಡೋದು ಕನ್ಸರ್ವೇಷನ್ ಬಾಟನಿಕಲ್ ಸ್ಟಡೀಸಿಗೆ ಆ ಪ್ಲ್ಯಾಂಟ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಬಾಟನಿಕಲ್ ಸ್ಟಡೀಸಿಗೆ ರಿಕ್ರಿಯೇಷನಿಗೆ ಹೊಸ ಕ್ರಿಯೇಟ್ ಮಾಡೋದಕ್ಕೆ ಅರ್ಥ ಆಯಿತಾ ಆ ಪ್ಲ್ಯಾಂಟಿನ ರಿಕ್ರಿಯೇಷನಿಗೋಸ್ಕರ ಎಸ್ತೆಟಿಕ್ ವ್ಯಾಲ್ಯೂ ಎಸ್ತೆಟಿಕ್ ವ್ಯಾಲ್ಯೂ ಅಂತ ಅಂದರೆ ಏನಂತ ಹೇಳ್ತೀವಿ ಈಗ ಗಾರ್ಡನ್ಸಿಗೆಲ್ಲ ಹೋಗ್ತೀರ ನಿಮ್ಗೆ ಏನಾಗುತ್ತೆ ಒಂದು ರೀತಿ ಖುಷಿ ಬರುತ್ತೆ ಹೌದಲ್ವಾ ಒಂದು ರೀತಿ ಏನೋ ಪೀಸ್ ಆಫ್ ಮೈಂಡ್ ಸಿಗತ್ತೆ ಅದನ್ನು ಎಸ್ತೆಟಿಕ್ಸ್ ಅಂತ ಹೇಳ್ತೀವಿ ಆ ಎಸ್ತೆಟಿಕ್ ವ್ಯಾಲ್ಯೂಗೋಸ್ಕರ ಮಾಡುವಂಥ ಸೈಂಟಿಫಿಕ್ ಇನ್ಸ್ಟಿಟ್ಯೂಷನಿಗೆ ನಾವು ಬಾಟನಿಕಲ್ ಗಾರ್ಡನ್ಸ್ ಅಂತ ಹೇಳ್ತೀವಿ ನೀವು ಕೇಳಿರ್ಬೋದು ಊಟಿಯಲ್ಲಿ ಬಾಟನಿಕಲ್ ಗಾರ್ಡನ್ ಇದೆ ಸುಮಾರು ಜನ ಅಲ್ಲಿ ಅವ್ರು ಹೋಗೋದು ಯಾಕೆ ಅಸ್ಥೆಟಿಕ್ ವ್ಯಾಲ್ಯೂ ಕ್ಕೆ ಸಪೋಸ್ ಈ ಬಾಟನಿಕ್ ಸ್ಟೂಡೆಂಟ್ಸ್ ಏನಾದರೂ ಹೋದರೆ ಅವರು ಬಾಟನಿಕಲ್ ಸ್ಟಡೀಸಿಗೆ ಹೋಗ್ತಾರೆ ಅರ್ಥ ಆಯ್ತಾ ಅಲ್ಲಿರುವಂಥ ಪ್ಲ್ಯಾಂಟನ್ನು ಸರಿ ಮಾಡಿ ಏನು ಮಾಡ್ತಿರ್ತಾರೆ ಪ್ರಿಸರ್ವ್ ಮಾಡ್ತಿರ್ತಾರೆ ಅವು ಕನ್ಸರ್ವೇಷನ್ ಆಗ್ತಾ ಇರತ್ತೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂತೀನಿ ನೆಕ್ಸ್ಟ್

ಆಫ್ ಪರ್ಟಿಕ್ಯುಲರ್ ಏರಿಯಾ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿರುವಂಥ ಪ್ಲ್ಯಾಂಟ್ಸನ್ನು ಗ್ರೋ ಮಾಡೋದು ಕಲೆಕ್ಟಿಂಗ್ ಮಾಡೋದು ರಿಕ್ರಿಯೇಷನ್ ಮಾಡೋದು ಕನ್ಸರ್ವೇಷನ್ ಮಾಡೋದು ಇದೆಲ್ಲ ಯಾವುದ್ರಲ್ಲಿ ಯಾವುದರಿಂದ ಹೆಲ್ಪ್ ಆಗುತ್ತಂತೆ ಈ ಬಾಟನಿಕಲ್ ಗಾರ್ಡನಿಂದ ಹೆಲ್ಪ್ ಆಗುತ್ತಂತೆ ಸಮ್ ಬಾಟನಿಕಲ್ ಗಾರ್ಡನ್ ಆಲ್ಸೋ ಗ್ರೋ ಪ್ಲ್ಯಾಂಟ್ಸ್ ಆಫ್ ಡಿಫ್ರೆಂಟ್ ಏರಿಯಾಸ್ ಬೈ ಸ್ಟಿಮ್ಯುಲೇಟಿಂಗ್ ದಿ ಎನ್ವಾರ್ಮೆಂಟಲ್ ಕಂಡೀಷನ್ ಸೊ ಕೆಲವೊಂದು ಬಾಟನಿಕಲ್ ಗಾರ್ಡನಲ್ಲಿ ಡಿಫ್ರೆಂಟ್ ಹಿಡಿಯಾದ ಪ್ಲಾಂಟ್ಸ್ ಕೂಡ ಗ್ರೋ ಮಾಡ್ತಾರಂತೆ ಹೇಗೆ ಸ್ಟಿಮ್ಯುಲೇಟಿಂಗ್ ದಿ ಎನ್ವಾರ್ಮೆಂಟಲ್ ಕಂಡೀಷನ್ ಅರ್ಥ ಆಯ್ತಾ ಕೆಲವೊಂದು ಫೇಮಸ್ ಬಾಟನಿಕಲ್ ಗಾರ್ಡನ್ ಇದೆ ನ್ಯೂ ಇದೆ ಇಂಗ್ಲೆಂಡಿಂದು ನೆಕ್ಸ್ಟ್ ಇಂಡಿಯನ್ ಬಾಟನಿಕಲ್ ಗಾರ್ಡನ್ ಹೂವಾರಿಂದು ನೆಕ್ಸ್ಟ್ ನ್ಯಾಷನಲ್ ಬಾಟನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲಕ್ನೋ ಇವು ಮೋಸ್ಟ್ ಇಂಪಾರ್ಟೆಂಟ್ ಬಾಟನಿಕಲ್ ಗಾರ್ಡನ್ ಅಂತ ಹೇಳ್ತೀವಿ ಅಥವಾ ಫೇಮಸ್ ಬಾಟನಿಕಲ್ ಗಾರ್ಡನ್ ಅಂದೆ ಇವುಗಳ ಹೆಸರನ್ನ ಪರ್ಫೆಕ್ಟ್ ಆಗಿ ನೆನಪಿಟ್ಕೊಳ್ಳಿ ಯಾಕಂದರೆ ಎರಡು ಮಾರ್ಕ್ಸಿಗೆ ಕೇಳಬಹುದು ಅಥವಾ ಒಂದು ಮಾರ್ಕ್ಸಿಗೆ ಕೇಳಬಹುದು ರೈಟ್ ದ ಎಕ್ಸಾಂಪಲ್ ಫಾರ್ ಬೊಟನಿಕಲ್ ಗಾರ್ಡನ್ ಅಂತ ಅಥವಾ ಬೊಟಾರ್ ಬೊಟನಿಕಲ್ ಗಾರ್ಡನ್ಸ್ ಗಿವ್ ಸಮ್ ಎಕ್ಸಾಂಪಲ್ ಅಂತ ಹೇಳಿದಾಗ ಇದನ್ನು ಬರೆಯೋದಕ್ಕೆ ಬೇಕು ಅಂತ ನೋಡಿ ಈ ಇಮೇಜಲ್ಲಿ ನೀವು ಬೊಟನಿಕಲ್ ಗಾರ್ಡನನ್ನು ಒಬ್ಸರ್ವ್ ಮಾಡ್ಬೋದು ಒಂದು ಏನಿದೆ ಪಾಂಡಿನ ಸಿಸ್ಟಮ್ ಇದೆ ಅದರಲ್ಲಿ ಗ್ರೋ ಆಗುವಂಥ ಪ್ಲ್ಯಾಂಟ್ ಇವೆ ಕಾಣಿಸ್ತಿದ್ದೇನ ನಿಮಗೆ ಜನ ಎಸ್ತೆಟಿಕ್ ವ್ಯಾಲ್ಯೂಗೋಸ್ಕರ ಅದನ್ನು ಒಬ್ಸರ್ವ್ ಮಾಡ್ತಿದ್ದಾರೆ खुशीगोस्क अर्थ नेक्स्ट म्यूजियम इट इस एन इंस्टिट्यूशन और शो रूम वेर डेड ऑब्जेक्ट्स ऑफ आर्टिस्टिक हिस्टोरिकल कल्चरल और साइंटिफिक इंपॉर्टेंस टू स्टोर प्रिजर्व कैप्ट एंड स्टडीड एंड एक्सीबिटेड इट इस अ इंस्टिट्यूशन वेर डेड ऑब्जेक्ट्स ऑफ आर्टिस्टिक्स हिस्टोरिकल ಕಲ್ಚರಲ್ ಆರ್ ಸೈಂಟಿಫಿಕ್ ಇಂಪಾರ್ಟೆನ್ಸ್ ಟು ಸ್ಟೋರ್ ಪ್ರಿಸರ್ವ್ ಕ್ಯಾಪ್ಟ್ ಸ್ಟಡಿಡ್ ಆ್ಯಂಡ್ ಎಕ್ಸಿಬಿಟೆಡ್ ಏನಂತೆ ಮ್ಯೂಸಿಯಂ ಅಂದರೆ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಶೋ ಶೋರೂಮ್ ಅಂದೆ ಅದರಲ್ಲಿ ಏನಂತೆ ಡೆಡ್ ಆಬ್ಜೆಕ್ಟ್ ಲಿವಿಂಗ್ ಅಲ್ಲ ಡೆಡ್ ಆಬ್ಜೆಕ್ಟನ್ನು ಇಡ್ತೀವಿ ಸ್ಟೋರ್ ಆಗಲಿರತ್ತೆ ಪ್ರಿಸರ್ವ್ ಆಗಿರುತ್ತೆ ಹೌದಲ್ವಾ ಯಾವುದಕ್ಕೋಸ್ಕರ ಸ್ಟಡಿ ಪರ್ಪಸ್ಸಿಗೋಸ್ಕರ ಬಾಟನಿಕಲ್ ಗಾರ್ಡ್ ಗಾರ್ಡನ್ ಆ್ಯಂಡ್ ಜೂಲಜಿಕಲ್ ಮ್ಯೂಸಿಯಂ

ಕೋಲ್ಕತ್ತಾದಲ್ಲಿದೆ ಅಂತೆ ಎಲ್ಲಿದೆ ಅಂತೆ ಇಂಡಿಯನ್ ಮ್ಯೂಸಿಯಂ ಕೋಲ್ಕತ್ತಾದಲ್ಲಿದೆ ಇಲ್ಲಿ ನೋಡಿ ಒಂದು ಮ್ಯೂಸಿಯಂ ಅಬ್ಸರ್ವ್ ಮಾಡಿರ್ತೀರಾ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಮ್ಯೂಸಿಯಮ್ಸನ್ನು ನೆಕ್ಸ್ಟ್ ಇಸ್ ಜೂಾಲಜಿಕಲ್ ಪಾರ್ಕ್ಸ್ ಆರ್ ಜೂ ಇಟ್ ಈಸ್ ದಿ ಪ್ಲೇಸ್ ವಾರ್ ಅನಿಮಲ್ಸ್ ಆರ್ ಗ್ರೋನ್ ಇನ್ ಕ್ಯಾಪ್ಟಿವಿಟಿ ಆ್ಯಂಡ್ ಎಕ್ಸಿಬಿಟೆಡ್ ಟು ಪಬ್ಲಿಕ್ ಇಟ್ ಮೇ ಆಲ್ಸೋ ಯೂಸ್ಡ್ ಇನ್ ಬ್ರೀಡಿಂಗ್ ಪ್ರೋಗ್ರಾಮ್ ಆಫ್ ವೇರಿಯಸ್ ಅನಿಮಲ್ಸ್ ಇಟ್ ಈಸ್ ಆಲ್ಸೋ ಅ ಮೆಥಡ್ ಆಫ್ ಎಕ್ಸ್ ಸಿ ಟು ಕನ್ಸರ್ವೇಷನ್ ಏನಂದರೆ ಈ ಜೂಲಜಿಕಲ್ ಪಾರ್ಕ್ಸ್ ಅಥವಾ ಜೂ ಅಂತ ಅಂದರೆ ಅಲ್ಲಿ ಆ್ಯನಿಮಲ್ಸನ್ನು ಗ್ರೋ ಮಾಡ್ತಾರಂತೆ ಅರ್ಥ ಆಯ್ತಾ ಜೊತೆಗೆ ಈ ಪಬ್ಲಿಕ್ಕಿಗೆ ಅದನ್ನು ಎಕ್ಸಿಬಿಟ್ ಮಾಡ್ತಾರೆ ಅಂತೆ ಎಕ್ಸಿಬಿಷನ್ ಥರ ತೋರಿಸ್ತಾರೆ ಜೊತೆಗೆ ಅಲ್ಲಿ ಎನಿಮಲ್ಸನ್ನು ಬ್ರೀಡಿಂಗ್ ಕೂಡ ಮಾಡ್ತಾರೆ ಅರ್ಥ ಆಯ್ತಾ ಇದು ಒಂದು ಎಕ್ಸಿ ಟು ಕನ್ಸರ್ವೇಷನ್ ಏನಪ್ಪ ಎಕ್ಸಿ ಟು ಕನ್ಸರ್ವೇಷನ್ ಅಂದರೆ ತನ್ನ ಹ್ಯಾಬಿಟೆಡ್ ತಾನು ಇಲ್ಲಿ ಗ್ರೋ ಆಗುತ್ತಲ್ವ ಆ ಹ್ಯಾಬಿಟೆಟ್ ಬಿಟ್ಟು ಬೇರೆ ಪ್ಲೇಸಲ್ಲಿ ಗ್ರೋ ಮಾಡುವಂಥದ್ದು ಈಗ ನಿಮ್ಗೊತ್ತು ಅನಿಮಲ್ಸ್ ಎಲ್ಲಿರತ್ತೆ ಕಾಡಲ್ಲಿರತ್ತೆ ಈಗ ಇಲ್ಲಿ ಎಲ್ಲಿ ಬೆಳೆಸಿಡ್ತಾರೆ ಅವನ ಜೂ ಅಂತ ಅಂದ್ರೆ ನಿಮ್ಗೊತ್ತು ಕೇಜಲ್ಲಿ ಹಾಕಿರ್ತಾರೆ ಅಥವಾ ಯಾವುದಾದ್ರೂ ಪ್ಲೇಸ್ ಮಾಡ್ಕೊಂಡು ಅದರಲ್ಲಿ ಇಟ್ಟಿರ್ತಾರೆ ಅಂದರೆ ಅವರ ನ್ಯಾಚುರಲ್ ಹ್ಯಾಬಿಟೇಟ್ ಇಂದ ಬೇರೆ ಕಡೆ ಅವನ್ನ ಪ್ರಿಸರ್ವ್ ಮಾಡ್ತಾರೆ ಕನ್ಸರ್ವೇಶನ್ ಮಾಡ್ತಾರೆ ಸೊ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಜ್ಯೂಸನ್ನು ಅಬ್ಸರ್ವ್ ಮಾಡಿರ್ತೀರಾ ಇಲ್ಲಿ ನೋಡಿ ಕೆಲವೊಂದು ಜೂವಿನ ಇಮೇಜ್ ನೆಕ್ಸ್ಟ್ ಇಸ್ ಕೀಸ್ ಕೀ ಅಂದರೆ ಚಾವಿ ಅಂತ ಅಂದ್ಕೊಂಬೇಡಿ ಈ ಚಾವಿ ಯಾವುದಕ್ಕೆ ಅಂತ ನೋಡ್ಕೊಳ್ಳಿ ಇಟ್ ಈಸ್ ಅ ಟೆಕ್ಸೋನಮಿಕಲ್ ಏಡ್ ಯೂಸ್ಡ್ ಫಾರ್ ದಿ ಐಡೆಂಟಿಫಿಕೇಶನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಬೇಸ್ಡ್ ಆನ್ ದಿ ಸಿಮಿಲಾರಿಟೀಸ್ ಆ್ಯಂಡ್ ಡಿಸಿಮ್ಲಾರಿಟೀಸ್ ವಾಟ್ ಈಸ್ ಕೀ ಕೀಸ್ ಅ ಟೆಕ್ಸೋನಮಿಕಲ್ ಏಡ್ ಯೂಸ್ಡ್ ಫಾರ್ ದಿ ಐಡೆಂಟಿಫಿಕೇಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಬೇಸ್ಡ್ ಆನ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಸಿಮ್ಲಾರಿಟಿಸ್ ಕೇಸ್ ಅಂದರೆ ಏನಂತೆ ಟೆಕ್ಸಾನಮಿಕಲ್ ಏಡ್ ಅಂತೆ ಯಾವುದಕ್ಕೆ ಯೂಸ್ ಮಾಡ್ತೀವಂತೆ ಐಡೆಂಟಿಫಿಕೇಶನ್ ಆಫ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅವುಗಳ ಸಿಮಿಲಾರಿಟಿ ಮತ್ತೆ ಡಿಸಿಮಿಲಾರಿಟಿ ಮೇಲಿಂದ ಇಟ್ ಇಸ್ ಬೇಸ್ಡ್ ಆನ್ ದಿಸ್ ಸೆಟ್ ಆಫ್ ಅಲ್ಟರ್ನೇಟ್ ಆರ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಜನರಲಿ ಇನ್ ಅ ಪ್ಯಾರ್ ಕಾಲ್ಡ್ ಕಪ್ಲೆಟ್ಸ್ ಏನಂತೆ ಇದು ಯಾವುದ್ರ ಮೇಲಿಂದ ಡಿಪೆಂಡ್ ಆಗಿರುತ್ತೆ ಅಲ್ಟರ್ನೇಟ್ ಕ್ಯಾರೆಕ್ಟರ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಜನರಲಿ ಅವನ ಪ್ಯಾರಲೆ ಅವನ್ನ ನಾವೇನಂತ ಹೇಳ್ತೀವಿ ಕಪ್ಲೆಟ್ ಅಂತ ಕರೀತೀವಿ ದಿಸ್ ಎನೇಬಲ್ ದಿ ರಿಸರ್ಚರ್ ಟು ಐಡೆಂಟಿಫೈ ದಿ ಪ್ಲಾಂಟ್ಸ್ ಎನಿಮಲ್ಸ್ ಬೈ ಸೆಲೆಕ್ಟಿಂಗ್ ಆರ್ ಎಲಿಮಿನೇಟಿಂಗ್ ದಿ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡೋದ್ರಿಂದ ಅಥವಾ ಎಲಿಮಿನೇಟ್ ಮಾಡೋದ್ರಿಂದ ಸೆಲೆಕ್ಟಿಂಗ್ ಆರ್ ಎಲಿಮಿನೇಟಿಂಗ್ ದಿ ಕ್ಯಾರೆಕ್ಟರ್ ಏನು ಮಾಡುತ್ತಾರಂತೆ ರಿಸರ್ಚರ್ ಕ್ಯಾನ್ ಐಡೆಂಟಿಫೈ ದಿ ಪ್ಲಾಂಟ್ಸ್ ಆರ್ ಎನಿಮಲ್ಸ್ ಅಂತ ಹೇಳ್ತೀವಿ ಅಕಾರ್ಡಿಂಗ್ ಟು ದರ್ ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್ ಇನ್ ದಿ ಆರ್ಗ್ಯಾನಿಸಮ್ ಅಂಡರ್ ಸ್ಟಡಿ ಅರ್ಥ ಆಯ್ತಾ ಏನಂತೆ ಕೀ ಅಂದರೆ ಈ ಕೀಯಲ್ಲಿ ನಾವೇನು ಅಲ್ಟರ್ನೇಟ್ ಅಥವಾ ಕಾಂಟ್ರಾನ್ಸ್ಟಿ ಕ್ಯಾರೆಕ್ಟರನ್ನು ಸ್ಟಡಿ ಮಾಡ್ತೀವಿ ಆಯ್ತಾ ಇದರಿಂದ ರಿಸರ್ಚ್ರಿಗೆ ಏನು ಗೊತ್ತಾಗುತ್ತೆ ಆ ಪ್ಲಾಂಟನ್ನು ಐಡೆಂಟಿಫೈ ಮಾಡೋದಕ್ಕೆ ಹೇಗೆ ಐಡೆಂಟಿಫೈ ಮಾಡ್ತಾನೆ ಸಪೋಸ್ ಆ ಕ್ಯಾರೆಕ್ಟರ್ ಅದಕ್ಕೆ ಮ್ಯಾಚ್ ಆಗ್ತಿದೆ ಅಂತಂದರೆ ಆಯಿತು ಅಥವಾ ಆ ಕ್ಯಾರೆಕ್ಟರ್ ಮ್ಯಾಚ್ ಆಗಲ್ಲ ಅಂತಂದರೆ ಆಯಿತು ಕ್ಯಾರೆಕ್ಟರ್ ಮ್ಯಾಚ್ ಆದರೆ ಈ ಗ್ರೂಂ ಪಿಕ್ಸ್ ಇರುತ್ತೆ ಕ್ಯಾರೆಕ್ಟರ್ ಮ್ಯಾಚ್ ಆಗಲಿಲ್ಲ ಆದರೆ ಇಲ್ಲದ್ರಿಂದ ಹೊರಗಿದೆ ಅದು ಅಂತ ಅರ್ಥ ಆಯಿತಾ ನೆಕ್ಸ್ಟ್ ಈ ಆರ್ಗ್ಯಾನಿಸಮಿನ ಪ್ರೆಸೆನ್ಸ್ ಆ ಕ್ಯಾರೆಕ್ಟರ್ ಆ ಆರ್ಗ್ಯಾನಿಸಮಲ್ಲಿ ಪ್ರೆಸೆಂಟ್ ಇದೇನೋ ಅಬ್ಸೆಂಟ್ ಇದೇನೋ ಅಂತ ಅವನ್ನ ಚೆಕ್ ಮಾಡೋದ್ರಿಂದ ಅಂದರೆ ಕೀಯಲ್ಲಿರತ್ತೆ ಈ ಈ ಕ್ಯಾರೆಕ್ಟರ್ ಇದ್ದರೆ ಈ ರೀತಿ ಈಗ ಫಾರ್ ಎಕ್ಸಾಂಪಲ್ ಈಗ ಮನುಷ್ಯನಿಗೆ ಅಂತಂದರೆ ಎರಡು ಕಾಲು ಎರಡು ಕೈ ನೆಕ್ಸ್ಟ್ ಕಾಲಿಗೆ ಐದು ಬೆರಳು ಪಾಲಿ ಸಾರಿ ಪೆಂಟಲ್ಲಿ ಕೈಗೂ ಐದು ಬೆರಳು ಕ್ಲೌಸ್ ಇರೋದು ಉಗುರಿರೋದು ನೆಕ್ಸ್ಟ್ ಆಮೇಲೆ ಹೆಡ್ ಟ್ರಂಕ್ ಲೆಗ್ಸ್ ಹಾಗೆಲ್ಲ ಪಾರ್ಟ್ಸ್ ಇವೆ ಅದನ್ನೆಲ್ಲ ನಾವೇನಂತ ಹೇಳ್ತೀವಿ ಹ್ಯೂಮನ್ಸಿಗೆ ಸೇರಿಸ್ತೀವಿ ಅಂತಂದರೆ ಸೊ ದೇ ಆರ್ ದಿ ಕ್ಯಾರೆಕ್ಟರ್ ಇಲ್ಲ ಬಾಲ ಕೂಡ ಇದೆ ಟೇಲ್ ಕೂಡ ದೊಡ್ಡಿದೆ ಅಂತಂದರೆ ಅವನು ಹ್ಯೂಮನಿಗೆ ಸೇರ್ಸೋಕ್ಕಾಗುತ್ತೆ ಬೇರೆ ಆರ್ಗ್ಯಾನಿಸಮ್ ಸೇರಿಸ್ತೀವಿ ನಾವು ಅರ್ಥ ಆಗುತ್ತೆ ನಿಮಗೆ ಸೊ ಆ ಕ್ಯಾರೆಕ್ಟರ್ಸನ್ನು ಐಡೆಂಟಿಫೈ ಮಾಡಿ ಈ ಕ್ಯಾರೆಕ್ಟರ್ ಅದಕ್ಕೆ ಮ್ಯಾಚ್ ಆಗುತ್ತೋ ಇಲ್ಲ ಅಂತ ನೋಡಿ ಸಪೋಸ್ ಮ್ಯಾಚ್ ಆದರೆ ಅವನ್ನ ಸೆಲೆಕ್ಟ್ ಮಾಡಿ ಆದರೆ ಎಲಿಮಿನೇಟ್ ಮಾಡಿ ನಾವೇನು ಮಾಡ್ತೀವಿ ಆರ್ಗ್ಯಾನಿಸಮನ್ನ ಐಡೆಂಟಿಫೈ ಮಾಡ್ತೀವಿ ಈ ಕೀಸಲ್ಲಿ ಟೆಕ್ಸಾನಮಿಕ್ ಕೀಸ್ ಹೆಲ್ಪ್ಸ್ ಇನ್ ರ್ಯಾಪಿಡ್ ಐಡೆಂಟಿಫಿಕೇಶನ್ ಆಫ್ ಅನ್ನೋನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಯಾರಿಗೂ ಗೊತ್ತಿಲ್ಲ ಆಗಿರೋ ಅಂದರೆ ಅನ್ನೋನ್ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸನ್ನು ರ್ಯಾಪಿಡಾಗಿ ಆಗಿ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಈ ಟೆಕ್ಸಾನಮಿಕಲ್ ಕೀಸ್ ನಮ್ಗೆ ಏನು ಮಾಡುತ್ತೆ ಹೆಲ್ಪ್ ಮಾಡುತ್ತಂತೆ ಸಪ್ರೇಟ್ ಟೆಕ್ಸೋನಮಿಕ್ ಕೀಸ್ ಆರ್ ರಿಕ್ವೈರ್ಡ್ ಫಾರ್ ಈಚ್ ಟೆಕ್ಸೋನಮಿಕಲ್ ಕ್ಯಾಟಗರಿ ಆಸ್ ಫ್ಯಾಮಿಲಿ ಜೀನಸ್ ಪೀಸಸ್ ಫಾರ್ ಐಡೆಂಟಿಫಿಕೇಶನ್ ಪರ್ಪಸ್ ಸೊ ಜೀನಸನ್ನೇ ಐಡೆಂಟಿಫೈ ಮಾಡೋದಕ್ಕೆ ಸಪ್ರೇಟ್ ಒಂದು ಕೀ ಬೇಕಂತೆ ಸ್ಪೀಸಿಸನ್ನೇ ಐಡೆಂಟಿಫೈ ಮಾಡೋದಕ್ಕೆ ಮತ್ತೊಂದು ಕೀ ಇರುತ್ತಂತೆ ಫ್ಯಾಮಿಲಿನೇ ಐಡೆಂಟಿಫೈ ಮಾಡೋದಕ್ಕೆ ಮತ್ತೊಂದು ಕೀ ಇರತ್ತೆ ಅರ್ಥ ಆಯ್ತಾ ಸೊ ಸಪ್ರೇಟ್ ಸಪ್ರೇಟ್ ಟೆಕ್ಸೋನಮಿಕಲ್ ಕ್ಯಾಟಗರೀಸನ್ನ ಸ್ಟಡಿ ಮಾಡೋದಕ್ಕೆ ಸಪ್ರೇಟ್ ಏನಿರುತ್ತಂತೆ ಅಂತೆ ಟೆಕ್ಸಾನಮಿಕಲ್ ಕೀಸ್ ಪ್ರೆಸೆಂಟ್ ಇರುತ್ತಂತೆ ಓಕೆ ದಿ ಕಾನ್ಸ್ಟಿಟ್ಯೂಟ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಫಾರ್ ಫ್ಲೋರಾಸ್ ಫೋನಾ ಮ್ಯಾನ್ವರ್ಸ್ ಮೊನೋಗ್ರಾಫ್ ಎಕ್ಸೆಟ್ರಾ ಯಾವ್ಯಾವ್ದಪ್ಪ ಈ ಕೀಯಲ್ಲಿ ಬರುವಂಥದ್ದು ಫ್ಲೋರಾ

ಆಫ್ ದಿ ಪರ್ಟಿಕ್ಯುಲರ್ ಏರಿಯಾ ಮೊನೋಗ್ರಾಫ್ ಅಂತಂದರೆ ರೆಕಾರ್ಡ್ ಕಂಟೈನಿಂಗ್ ದಿ ಇನ್ಫಾರ್ಮೇಷನ್ ಆನ್ ಎನಿ ಒನ್ ಆಫ್ ದಿ ಟೆಕ್ಸಾನ್ ಟೆಕ್ಸಾನ್ ಮೇಲೆ ಏನಿರತ್ತಂತೆ ಈ ಮೊನೋಗ್ರಾಫ್ ಅಂತಂದರೆ ಅದರ ರಿಗಾರ್ಡಿಂಗ್ ಏನಿರತ್ತಂತೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳತ್ತಂತೆ ಮ್ಯಾನ್ಯಲ್ಸ್ ರೆಕಾರ್ಡ್ ಆಫ್ ಇನ್ಫಾರ್ಮೇಷನ್ ವಿಚ್ ಹೆಲ್ಪ್ ಇನ್ ದಿ ಐಡೆಂಟಿಫಿಕೇಶನ್ ಆಫ್ ದಿ ನೇಮ್ ಆಫ್ ದಿ ಸ್ಪೀಸಿಸ್ ಆಫ್ ದಿ ಏರಿಯಾ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿರುವಂಥ ಸ್ಪೀಸಿಸನ್ನ ನೇಮನ್ನು ಐಡೆಂಟಿಫೈ ಮಾಡೋದಕ್ಕಿರೋದಕ್ಕೆ ಮ್ಯಾನ್ಯಲ್ ಅಂತೆ ಕೆಟಲಾಗ್ಸ್ ರೆಕಾರ್ಡ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ಸ್ಟಡಿಡ್ ಆರ್ಗ್ಯಾನಿಸಮ್ ಆರ್ ಜನೇರಾ ಆರ್ ಫ್ಯಾಮಿಲಿ ಯಾರ್ಯಾರು ಸ್ಟಡಿ ಮಾಡಿರ್ತಾರಲ್ವಾ ಆ ಆರ್ಗ್ಯಾನಿಸಮ್ ಆ ಜನೇರಾ ಆ ಫ್ಯಾಮಿಲಿಯ ಇನ್ಫಾರ್ಮೇಷನ್ ಯಾವುದರಲ್ಲಿರುತ್ತಂತೆ ಕೊಟ್ ಕೆಟಲಾಗಲ್ಲಿರುತ್ತಂತೆ ಸೊ ಇವೆಲ್ಲ ಒಂದೊಂದು ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ನೋಡಿ ಬ್ರಾಂಚಿಂಗ್ ಆಫ್ ಕೀ ಇದೆ ಡ್ರೈ ಸ್ಕಿನ್ ಅಥವಾ ಡ್ರೈ ಸ್ಕಿನ್ ಇದೆನಾ ಎಸ್ ಸೋನು ಚೆಕ್ ಮಾಡೋದು ಸಿವೆನಾ ಇವೆನಾ ಎಸ್ಸೋನು ಅರ್ಥ ಆಗತ್ತಾ ಆಮೇಲೆ ಏನು ಆಪೋಸಿಬಲ್ ಥಮ್ಸ್ ಇದೆನಾ ಬೈಪ್ಯಾಡಲ್ಲ ಇವೆಲ್ಲ ಚೆಕ್ ಮಾಡಿ ಏನು ಮಾಡೋದು ಆರ್ಗ್ಯಾನಿಸಮನ ಟೈಪ್ ಟೈಪಲ್ಲಿ ಏನು ಮಾಡ್ತೀವಿ ನಾವು ಐಡೆಂಟಿಫಿಕೇಶನ್ ಮಾಡಿರ್ತೀವಿ ಕ್ಯಾರೆಕ್ಟರ್ಸ್ ಗೊತ್ತಾಯ್ತಾ ನೆಕ್ಸ್ಟ್ ಇಲ್ಲೂ ಇದೆ ನೋಡಿ ಏನೇನು ಕ್ಯಾರೆಕ್ಟರ್ಸ್ ಇದೆ ಬ್ರಾಂಚಿಂಗ್ ಟೈಪಲ್ಲಿ ನೆಕ್ಸ್ಟ್ ಇವು ಫ್ಲೋರಾಸ್ ಬುಕ್ ಇರುತ್ತೆ ಪುಸ್ತಕ ಇರುತ್ತೆ ಮ್ಯಾನ್ವಲಿಗೆ ಫ್ಲೋರಾಗೆ ಕೆಟಲಾಗಿಗೆ ಆ ಬುಕ್ಕಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಇರುತ್ತೆ ಅವನ ಹುಡುಕಿ ಈ ಕ್ಯಾರೆಕ್ಟರ್ ಮ್ಯಾಚ್ ಆಗುತ್ತೆ ಅಂತಂದರೆ ಅವು ಅದರಲ್ಲಿ ಆ ಗ್ರೂಪಲ್ಲಿ ಸೇರಿಸ್ತೀವಿ ಅದರ ಹೆಸರು ಸ್ಪೆಸಿಮನ್ ಎಲ್ಲ ಫೈನ್ ಮಾಡ್ತೀವಿ ಅರ್ಥ ಆಯ್ತಾ ಇದು ಸೊ ದಿಸ್ ಇಸ್ ಫಾರ್ ಟೆಕ್ಸಾನಮಿಕಲ್ ಏಡ್ಸ್ ಇದು ಕೂಡ ಐದು ಮಾರ್ಕ್ಸಿನ ಅಥವಾ ಮೂರು ಮಾರ್ಕ್ಸಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಐದು ಮಾರ್ಕ್ಸಿಗೆ ಕೇಳೋದಿದ್ದರೆ ಅನ್ನು ಬರೀಬೇಕಾಗತ್ತೆ ಅದೇ ಮೂರು ಮಾರ್ಕ್ಸಿಗೆ ಕೇಳೋದಿದ್ದರೆ ಎನಿ ಅನ್ನ ನಿಮ್ಗೆ ಇಷ್ಟ ಆಗಿರೋದನ್ನು ಸೆಲೆಕ್ಟ್ ಮಾಡ್ಕೊಂಡು ಬರೆದ್ರೆ ಆಯಿತು ಸೊ ನಾವೇನೇನು ಕಲ್ತಿದ್ದೀವಿ ಅನ್ನೋದನ್ನು ಸತಿ ಗ್ಲಾನ್ಸ್ ಮಾಡ್ಕೊಳೋಣ ಇವತ್ತಿಗೆ ನಾವೇನೇನು ಕಲ್ತಿದ್ದೀವಿ ಟೆಕ್ಸೋನಮಿಕಲ್ ಏಡ್ ಏನಂತೆ ಟೆಕ್ಸೊನಮಿಕಲ್ ಏಡ್ ಅಂದರೆ ರಿಸೋರ್ಸ್ ಅಂತೆ

ಮೋಸ್ಟ್ ಕಾಮನ್ಲಿ ಅವ್ರು ಕೇಳ್ತಾರೆ ವಾಟ್ ಈಸ್ ಹರ್ಬೇರಿಯಂ ಓಕೆ ಆವಾಗ ನೀವು ಬರೆಯೋದಕ್ಕೆ ನಿಮ್ಗೆ ಬರಬೇಕು ಹರ್ಬೇರಿಯಂ ಅಂದರೆ ಏನು ಅಂತ ನೆಕ್ಸ್ಟ್ ಹರ್ಬೇರಿಯಂ ಶೀಟಲ್ಲಿ ಏನೇನಿರುತ್ತೆ ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಈ ಹರ್ಬೇರಿಯಂ ಇವನ್ನೆಲ್ಲ ಸ್ಟಡಿ ಮಾಡಿದ್ದೀರ ಆಮೇಲೆ ಬಾಟನಿಕಲ್ ಗಾರ್ಡನ್ಸ್ ಅಂದರೆ ಏನು ಇಂಪಾರ್ಟೆಂಟ್ ಬೋಟಾನಿಕಲ್ ಗಾರ್ಡನ್ಸ್ ಯಾವ್ಯಾವುದು ಎಲ್ಲ ಸ್ಟಡಿ ಮಾಡಿದ್ದೀರ ಓಕೆ ನೆಕ್ಸ್ಟ್ ಮ್ಯೂಸಿಯಮ್ ಅಂದರೆ ಏನು ಜುವಾಲಜಿಕಲ್ ಪಾರ್ಕ್ ಅಂದರೆ ಏನು ಕೀಸ್ ಅಂದರೆ ಆ ಕೀಸಲ್ಲಿ ಯಾವ್ಯಾವ್ದು ಬರುತ್ತೆ ಫ್ಲೋರಾ ಫೋನಾ ಮೊನೋಗ್ರಾಮ್ ಮ್ಯಾನ್ಯಲ್ಸ್ ಕೆಟಲಾಗ್ಸ್ ಇವನ್ನೆಲ್ಲ ಸ್ಟಡಿ ಮಾಡಿದ್ದೀರ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಈ ಚಾಪ್ಟರ್ ಕೂಡ ಇಲ್ಲಿಗೆ ಎಂಡ್ ಆಯಿತು ಸೊ ನಿಮ್ಮ ಪೇಶನ್ಸಿಗೆ ಥ್ಯಾಂಕ್ ಯು ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗಿದೆ ಏನೇನು ಸ್ಟಡಿ ಮಾಡಿದ್ದೀರಾ ಅಂತ ಒಂದು ಸತಿ ಗ್ಲ್ಯಾನ್ಸ್ ಮಾಡ್ಕೊಳ್ಳಿ ಈ ಚಾಪ್ಟರಿಂದು ಇಂಪಾರ್ಟೆಂಟ್ ಕ್ವಶನನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಕೊಡ್ತೀನಿ ಆಯಿತಾ ಸೊ ಇದು ಯಾವುದಕ್ಕಂತೆ ಫಸ್ಟ್ ಚಾಪ್ಟರ್ ಲಿವಿಂಗ್ ವರ್ಲ್ಡ್